ಹಾಯ್ ಕಿಡ್ಸ್, ಹೇಗಿದ್ದೀರಾ? ನಾನು ಯೇಸುಕ್ರಿಸ್ತನ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನು ಮಾಡಿದ ಅದ್ಭುತಗಳ ಬಗ್ಗೆ ಗೊತ್ತಾ? ಇವತ್ತು ನಾವು ಒಂದು ಅದ್ಭುತವನ್ನು ನೋಡೋಣ. ಬೆಥಾನಿ ಎಂಬ ಊರಿನಲ್ಲಿ ಒಂದು ಕುಟುಂಬವಿತ್ತು. ಆ ಕುಟುಂಬದಲ್ಲಿ ಮರಿಯಳು, ಮಾರ್ತಳು ಮತ್ತು ಅವರ ತಮ್ಮ ಲಾಜರು ಇದ್ದರು. ಒಂದು ದಿನ ಲಾಜರನಿಗೆ ತುಂಬ ಕಾಯಿಲೆಯಾಯಿತು. ಅವನು ತೀರಿ ಹೋಗುವ ಪರಿಸ್ಥಿತಿಯಲ್ಲಿದ್ದನು. ಆವಾಗ ಯೇಸುವಿಗೆ ಕರೆಯಲು ಅವರು ಯೋಚಿಸುತ್ತಿದ್ದರು. ಯೇಸುವಿಗೂ ಕೂಡ ಈ ಕುಟುಂಬದ ಮೇಲೆ ಬಹಳ ಪ್ರೀತಿಯಿತ್ತು. ಈ ವಿಷಯ ಯೇಸುವಿಗೆ ತಿಳಿದಾಗ ಅವರು ಬೆಥಾನಿಗೆ ಬರೋಕ್ಕೆ 2 ದಿನ ತಡೆ ಮಾಡಿದರು. ಅಷ್ಟರಲ್ಲಿ ಲಾಜರು ತೀರಿ ಹೋದನು. ಯೇಸು ಬೆಥಾನಿಗೆ ಬರುವಾಗ 4 ದಿನವಾಯಿತು. ಸತ್ತ ಶವವನ್ನು ನಾರು ಬಟ್ಟೆಯಲ್ಲಿ ಸುತ್ತಿ ಒಂದು ಗುಹೆಯಲ್ಲಿಟ್ಟರು. ಬೆಥಾನಿಗೆ ಬಂದ ಯೇಸುವಿನೊಂದಿಗೆ ಹೋದ ಮರಿಯಳನ್ನು ಕರೆದುಕೊಂಡು ಸಮಾಧಿಯ ಬಳಿ ಹೋದರು. ಆದರೆ ಸಮಾಧಿ ಒಂದು ದೊಡ್ಡ ಕಲ್ಲಿನಿಂದ ಮುಚ್ಚಲ್ಪಟ್ಟಿತ್ತು. ಯೇಸು ಅವರಿಗೆ ಆ ಕಲ್ಲನ್ನು ತೆಗೆಯಕ್ಕೆ ಹೇಳಿದರು. ಆಗ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸಗಳಾಗಿದೆ, ಈಗ ತೆಗೆದರೆ ನಾತ ಬರುತ್ತದೆ ಎಂದಳು. ಆದರೆ ಯೇಸುವಿನ ಅಪ್ಪನೆಯಿಂದ ಕಲ್ಲು ತೆಗೆಯಲ್ಪಟ್ಟಿತು. ಆಗ ಯೇಸು ಪರಲೋಕದ ತಂದೆಯನ್ನು ಪ್ರಾರ್ಥಿಸಿ, ಲಾಜರು ಎದ್ದು ಬಾ ಅಂದರು. ತಕ್ಷಣವೇ ಲಾಜರು ಆ ಸಮಾಧಿಯಿಂದ ಎದ್ದು ಬಂದರು. ಆ ಬಟ್ಟೆಯನ್ನು ತೆಗೆಯಿರಿ, ಆತನು ಹೋಗಲಿ ಅಂತ ಯೇಸು ಹೇಳಿದರು. ಇದೇ ರೀತಿಯಲ್ಲಿ ಯೇಸು ತುಂಬ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿದರು.